ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ರೀ ಭಾಳ ಭಾರಿಯಾಗಿ ಬೇಸಿಗೆಯ ಬಿರು ಬಿಸಿಲಿನಾಗ ರೀ ದೇಹಕ್ಕೆ ತಂಪಾಗಿರುವಂತಹ ಜೀರಿಗೆ ತಂಬುಳಿ ರೆಸಿಪಿಯನ್ನು ನಾವು ನಿಮ್ಗೆ ಭಾಳ ವಿಶೇಷವಾಗಿ ಮತ್ತು ಅಷ್ಟ ಸರಳವಾಗಿ ಹೆಂಗೆ ಮಾಡೋದು ಅಂಥೇಳಿ ಒಂದು ವಿಭಿನ್ನ ರೀತಿ ಒಳಗೆ ತೋರಿಸ್ಕೊಡ್ತೇವೆ ರೀ. ಅದಕ್ಕಿಂತ ಮೊದಲು ರೀ ನೀವೇನರೇ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ, ಯಾಕಂತಂದ್ರೆ ಭಾಳ ಜನ ವಿಡಿಯೋ ನೋಡ್ತೀರಿ ಆದರೆ ಸಬ್ಸ್ಕ್ರೈಬ್ ಮಾಡಲಾರ್ದ ಪಟ್ನ ಪಾರಾಗಿಬಿಡ್ತೀರಿ. ಅದಕ್ಕೆ ಸಬ್ಸ್ಕ್ರೈಬ್ ಒತ್ತ ಮಾಡಿಬಿಡಿ. ಹಂಗಾದ್ರೆ ಭಾಳ ತಡ ಮಾಡೋದು ಬೇಡ, ಗಂಟೆ ಒಂದು ಬಾರಿಸಿದ್ರಿ ಅನ್ಕೊಂತೀನಿ. ಹಂಗಾದ್ರೆ ಶುರು ಮಾಡೋಣ ಬರ್ರಿ. ಮೊದಲಿಗೆ ಇದು ಜೀರಿಗೆ ತಂಬುಳಿರಲ್ಲ, ಅದಕ್ಕೆ ಸ್ವಲ್ಪ ಜೀರಿಗೆ ಜಾಸ್ತಿನ ತಗೋರಿ. ಅದ್ರಾಗ ಅರ್ಧ ಮಿಕ್ಸರ್ ಜಾರ್ದಾಗ ಹಾಕಿ ಅರ್ಧ ತೆಗೆದಿಟ್ಕೊಡ್ರಿ. ನೀವು 1.5 ಟೇಬಲ್ ಸ್ಪೂನ್ ತೊಗೊಳ್ರಿ ಜೀರಿಗೆ ಬೇಕಂತಂದ್ರೆ. ಆಮೇಲೆ ಇಲ್ಲಿ ತೆಂಗಿನಕಾಯಿ ಐತೆ, ಅದನ್ನೆಲ್ಲ ಕರೆಕ್ಟಾಗಿ ಸಣ್ಣಂಗೆ ಕಟ್ ಮಾಡಿ ಮ್ಯಾಗಿಂದೆಲ್ಲ ತೆಗೆದು ತೊಗೊಂಡಿದ್ದೀವಿ ನಾವು, ಗೊತ್ತಾತ್ರಿ. ಅದೊಂದು ಅರ್ಧ ಕಪ್ ನೀವು ತೆಂಗಿನಕಾಯಿ ತೊಗೋರಿ. ಅದಕ್ಕೆ ನೆಕ್ಸ್ಟ್ 1 ಅಥವಾ 2 ಬೆಳ್ಳುಳ್ಳಿ ಹಸಳು, ಸ್ವಲ್ಪ ಶುಂಠಿ, ಶುಂಠಿ ಸ್ವಲ್ಪ ಮಸ್ತ್ ಫ್ಲೇವರ್ ಬರ್ತೈತ್ರಿ. ಅದಕ್ಕೆ ಸಣ್ಣಂಗೆ ಹಿಂಗೆ ಕಟ್ ಮಾಡಿ ತೊಗೋರಿ. ಅದಾದಮೇಲೆ 1 ಹಸಿಮೆಣ್ಸಿಕಾಯಿ ಆ ಮಿಕ್ಸರ್ ಜಾರ್ದಾಗ ಹಾಕಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನೀವು ಹಾಕಬೇಕಾಗತ್ತೆ ರೀ. ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಹಾಕ್ರಿ, ಕಡಿಮೆ ಬೆದ್ರೆ ಆಮೇಲೆ ಹಾಕೊಂಡು, ಗೊತ್ತಾತಿಲ್ಲ ರೀ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಿರಿ ಅಂತಂದರೆ ಇದನ್ನು ಒಂದ್ಸಲ ಗರ್ರ ಅಣಿಸ್ಕೊಂಡು ಬಂದು ಬಿಡ್ರಿ ಪಟ್ನ. ಈಗ ನೋಡಿ, ಈಗ ಒಂದ್ಸಲ ನಾವು ಮಿಕ್ಸರ್ ರನ್ ಮಾಡಿ ತೊಗೊಂಬಂದೇವು. ಆಮೇಲೆ ಏನು ಮಾಡಿರಿ ಅಂತಂದರೆ ಈ ಕಡೆ 1 ಕಪ್ ಚಂದಂಥ ಗಟ್ಟಿ ಮೊಸರು ಐತಿ, ನಿಮ್ಮ ಕಡೆ ಮಜ್ಜಿಗೆ ಇದ್ರೂ ನಡೀತೈತಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ನೋಡಿರಿ, ಅದರಾಗಿಂದ ಒಂದು ಚಮಚ ನಾವಿಲ್ಲಿ ಮೊಸರು ಹಾಕಿ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿರಿ. ಅದನ್ನು ಮತ್ತೊಂದ್ಸಲ ರನ್ ಮಾಡಿ ತೊಗೊಂಡು ಬರ್ರಿ. ಈಗ ಬರಬ್ಬರಿಯಾಗಿ ಹಿಂಗೆ ಸಣ್ಣಂಗೆ ಪೇಸ್ಟ್ ಮಾಡ್ಕೊಂಡ ನೀವು ರೆಡಿ ಮಾಡಿ ಇಟ್ಕೊರಿ. ಈ ಕಡೆ ಆ ಒಂದು ಉಳ್ದಿದ ಮೊಸರು ಏನಿತ್ತಿರಲ್ಲ ಅದನ್ನು ಒಂದು ಬೇರೆ ಪಾತ್ರೆ ಅಥವಾ ಒಂದು ಬೌಲ್ದಾಗ ಹಾಕಿ ಅದಕ್ಕೆ ಅದರಷ್ಟು ಇನ್ನೊಂದು ಸ್ವಲ್ಪ ಜಾಸ್ತಿ ನೀರು ಹಾಕಿ ಅದನ್ನು ಮಜ್ಜಿಗೆ ಮಾಡ್ಕೋಬೇಕಾಗತ್ತೆ ರೀ. ಅಂದ್ರೆ ಬರಬ್ಬರಿಯಾಗಿ ಮೊಸರನ್ನು ಕಡಿಬೇಕಾಗತ್ತೆ. ನೀವು ಮಜ್ಜಿಗೆ ಅಂದ್ರೆ ಡೈರೆಕ್ಟ್ ಮಜ್ಜಿಗೆನ ತೊಗೋರಿ, ಮೊಸರು ತೊಗೊಂಡ್ರೆ ಭಾಳ ಅಂದ್ರೆ ಭಾಳ ಒಳ್ಳೇದು, ಗೊತ್ತಾತಿಲ್ಲ ರೀ, ಮಸ್ತಾಗಿ ಬರ್ತೈತ್ರಿ ಅದು. ಆಮೇಲೆ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಇದೇಗೆ ಏನೇನು ನೀವು ಬರಬ್ಬರಿಯಾಗಿ ರುಬ್ಬಿರಿ ನೋಡ್ರಿ, ಅದನ್ನು ತಂದ ಈ ಮಜ್ಜಿಗೆ ಒಳಗೆ ಹಾಕ್ರಿ. ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಅದ ಮಿಕ್ಸರ್ ಜಾರ್ದಾಗ ನೀರು ಹಾಕಿ ಅದನ್ನು ಇಲ್ಲಿ ತಂದು ಹಾಕಿದ ಮೇಲ್ತ ಮತ್ತೊಮ್ಮೆ ನೀವು ಅದನ್ನು ಬರಬ್ಬರಿಯಾಗಿ ಕಡಿಬೇಕಾಗತ್ತೆ ರೀ. ತಿಳಿತ್ರಿ, ಇದು ದೇಹಕ್ಕೆ ಭಾಳ ಅಂದ್ರೆ ಭಾಳ ಒಳ್ಳೆಯದು. ಈಗ ನೋಡ್ರಿ, ಬ್ಯಾಸಿಗೆಗ ತಂಪಂದ ಬೇಕನ್ನಿಸ್ತತಿ, ಅವಾಗ ಊಟದಾಗೂ ಹಿಂಗೆ ತಂಪದ ಅಂದೇನ್ರಿ ಇತ್ತಂದ್ರೆ ಭಾಳ ಚಲೋ ಅನಿಸ್ತತಿ. ಈಗ ನೆಕ್ಸ್ಟ್ ನೋಡಿ, ಇಷ್ಟೆಲ್ಲ ಬರಬ್ಬರಿಯಾಗಿ ಮಿಕ್ಸ್ ಮಾಡಿರಲಿ, ಇದಕ್ಕೊಂದು ಒಗ್ಗರಣೆ ಚಲೋ ಅಂತ ಹಿಂಗೆ ಕೊಡೋದು. ಸ್ವಲ್ಪ ತುಪ್ಪ ಕಾಯಕ್ಕಿಟ್ಟ ತುಪ್ಪದಾಗ ಮೆಂತ್ಯಕಾಳು ಸ್ವಲ್ಪ ಬೇಕಂತಂದ್ರೆ ಹಾಕ್ರಿ, ಇಲ್ಲ ಸ್ಕಿಪ್ ಮಾಡ್ರೂ ನಡಿತೈತಿ. ಆಮೇಲೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಜೀರಿಗೆ, ಜೀರಿಗೆದ ಇಂಗ್ರೀಡಿಯೆಂಟ್ ಐತಿ, ಅದಕ್ಕೆ ಮತ್ತೊಂದು ಉಳಿಸ್ಕೊಂಡಿದ್ದೇವೆ ಆ ಜೀರಿಗೆ ರೀ. ಹಂಗೆ ಸ್ವಲ್ಪ ಇಂಗು, ಹಂಗೆ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಒಂದು 2-3 ಒಣ ಕೆಂಪು ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಮತ್ತು ಎಳ್ಳು, ಬಿಳಿ ಎಳ್ಳು ಟೇಸ್ಟ್ ಭಾಳ ಬರ್ತೈತಿ ರೀ. ಅದಕ್ಕೆ ಬಿಳಿ ಎಳ್ಳು ಹಾಕಿ ಲಾಸ್ಟಿಗೆ ಸಣ್ಣಂಗೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪಟ್ಟು ಹಾಕಿ ಒಂದೀಟು ಅದನ್ನು ಬರಬ್ಬರಿಯಾಗಿ ಮಿಕ್ಸ್ ಕೊಡಬೇಕಾಗತ್ತೆ ರೀ. ಇಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಟ ಆದ್ಮೇಲೆ ಎಲ್ಲ ಏನು ತಂಬುಳಿ ನಾವು ಮಾಡತ್ತಿದ್ದೀವ್ರಲ್ಲ ಅದನ್ನು ತಂದ ಇದ್ರಾಗ ಹಾಕ್ರಿ. ಒಗ್ಗರಣೆಯನ್ನು ಅದ್ರಾಗ ಹಾಕಿ ಒಮ್ಮೆ ಕಂಪ್ಲೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕಾಗತ್ತೆ ರೀ. ನೀವು ಬರಬ್ಬರಿಯಾಗಿ ಕೂಡಿಸ್ರಿ. ತೀತ್ರಿ, ಈ ಒಂದು ಅದ್ರಾಗ ಏನು ತೆಂಗಿನಕಾಯಿ ಇರ್ತೈತಿಲ್ಲ ಅದು ಫ್ಲೇವರ್ ನಿಮಗೆ ಭಾಳ ಭಾಳ ಮಸ್ತ್ ಅನಿಸ್ತೈತ್ರಿ, ತಿನ್ನುವಾಗಣ ಗೊತ್ತಾಗ್ತೈತಿ. ಲಾಸ್ಟಿಗೆ ಏನು ಮಾಡಿರಿ ಅಂತಂದರೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ರೆ ಹಾಕಿ ಅದನ್ನು ನೀವು ಚೆಂದಂಗೆ ಮತ್ತೊಮ್ಮೆ ಅದನ್ನು ಮಿಕ್ಸ್ ಮಾಡಬೇಕಾಗತ್ತೆ ರೀ. ಇಷ್ಟು ಮಾಡಿದ್ರಿ ಅಂತಂದ್ರೆ ಭಾಳ ಭಾರಿ ಆಗಿರುವಂತಹ ಅತಿ ಸರಳವಾಗಿರುವಂಥ ತಂಬುಳಿ ರೆಡಿ ಆಗೈತಿ. ಉಪ್ಪದು ಏನರೇ ಕಡಿಮೆ ಬಿದ್ದಿದ್ರೆ ನೀವು ಮೇಲೆ ಹಾಕ್ಬೋದು, ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿರಿ. ಅಕಸ್ಮಾತ್ ನಿಮಗೆ ಬೇಕಂತಂದ್ರೆ ನೀವು ಸಕ್ಕರೆ ಹಾಕಬಹುದು, ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಿರಿ, ಗೊತ್ತಾತಿಲ್ಲ ರೀ. ಇದು ಅಣ್ಣದ ಜೊತೆ ಭಾಳ ಮಸ್ತ್ ಅಂದ್ರೆ ಮಸ್ತಾಗಿ ರೆಡಿ ಆಗ್ತೈತಿ ರೀ. ಅಂದ್ರೆ ತಿನ್ನಕಾಟ ಚಲೋ ಅನಿಸ್ತತಿ. ನೀವು ಅಣ್ಣ ಈ ಒಂದು ಜೀರಿಗೆ ತಂಬುಳಿ ತಿನ್ಬೋದು, ಏಕದಮ್ ಸರಳಾಗಿ ಮಸ್ತಾಗಿ ತಂಬುಳಿ ರೆಡಿ ಆಗೈತ್ರಿ. ಇಲ್ಲ ನೀವು ಬೇಕಂತಂದ್ರೆ ಹಂಗೆ ಕುಡಿತಂದ್ರೆ ಹಂಗೂ ಕುಡಿಬೋದು. ಇದನ್ನು ಒಂದು ಮಣ್ಣಿನ ಪಾತ್ರೆ ಇತ್ತತ್ತಿಕೊರಿ, ಅದ್ರಾಗ ಹಾಕಿ ತೆಗೆದಿಟ್ಕೊರಿ. ಅದು ತಂಪು ಉಳಿತೈತಿ, ಮಧ್ಯಾಹ್ನ ಹುಡ್ದಾಗ ತಿನ್ನಕ್ಕೆ ಭಾಳ ಮಸ್ತ್ ಅನಿಸ್ತತಿ. ಹಂಗೆ ನಾವು ಈಗಾಗಲೇ ಸೌತೆಕಾಯಿ ತಂಬುಳಿ ತೋರಿಸಿದ್ದೀವಿ ರೀ, ಭಾಳ ಮಸ್ತ್ ಅಂದ್ರೆ ಮಸ್ತ್ ರೆಡಿ ಆಗಿರ್ತೈತಿ ರೀ. ಅದೂ ಹಂಗೆ ಈರುಳ್ಳಿ ತಂಬುಳಿನೂ ತೋರಿಸಿದ್ದೀವಿ ಅಂದ್ರೆ ಉಳ್ಳಾಗಡ್ಡಿ ತಂಬುಳಿ ರೀ. ಇವೆರಡು ರೀತಿಯ ತಂಬುಳಿಗಳನ್ನು ನೀವು ನೋಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ದಾಗ ಅದಾವು, ನೋಡ್ಕೊಂಡು ಬರ್ಬೋದು ರೀ. ಈ ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅಂತ ಅನ್ಕೊಂತೀವಿ. ಹಂಗಾದ್ರೆ ಮತ್ತೆ ಸಿಗ್ತೀವಿ ರೀ. ಇದು ಸವಿರುಚಿಯ ಸೊಬಗು, ಅನ್ನದಾತು ಸುಖೀಭವ. ಧನ್ಯವಾದಗಳು, ನಮಸ್ಕಾರ.